ಹಾಯ್, ನಮಸ್ಕಾರ, ಕನ್ನಡ ಗಟ್ಟೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ವಾಟ್ಸಪ್ಗೆ ನೀವು ಫೋಟೋನ ಅಪ್ಲೋಡ್ ಮಾಡ್ತೀರಾ ಡಿಪಿಯಾಗಿ. ಫ್ರೆಂಡ್ಸ್, ಅದು ಪೂರ್ತಿಯಾಗಿ ನಿಮಗೆ ಡಿಪಿ ಸೆಟ್ ಮಾಡಿದಾಗ ತೋರಿಸಲ್ಲ. ಫ್ರೆಂಡ್ಸ್, ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಈ ಥರ ನೋಡಿ, ನೀವು ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಮೇಲ್ಗಡೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಈ ಥರ ಫೋಟೋ ಬರಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅದನ್ನು ಸೆಟ್ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕಣ ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಶನ್ ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದಕ್ಕೋಸ್ಕರ ನಿಮಗೆ ಪಿಕ್ಸಾರ್ಟ್ ಅನ್ನೋ ಒಂದು ಆ್ಯಪ್ ಬೇಕಾಗುತ್ತೆ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ಮೇಲೆ ಅದು ಲಾಗಿನ್, ಜಿಮೇಲಿಂದ ಲಾಗಿನ್ ಕೇಳುತ್ತೆ. ಫ್ರೆಂಡ್ಸ್, ಒಂದು ಟೈಮ್ ಲಾಗಿನ್ ಆಗಿ ಅಥವಾ ಫ್ರೀ ಟ್ರಯಲ್ ಅಂತ ಕೇಳುತ್ತೆ. ಫ್ರೀ ಟ್ರಯಲ್ ಅಂತ ಕೊಟ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಫ್ರೆಂಡ್ಸ್, ನಿಮಗೆ ಡ್ರಾಯಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಫ್ರೆಂಡ್ಸ್, ಅಲ್ಲಿ ಕ್ರಿಯೇಟ್ ಎ ನ್ಯೂ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ಈ ಥರ ಎಮ್ ಟಿ ಪೇಜನ್ನು ಒಂದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ಮೇಲುಗಡೆ ಒಂದು ಮಾರ್ಕ್ ಕಾಣುತ್ತೆ ಫ್ರೆಂಡ್ಸ್, ಅಲ್ಲಿ ಹೋಗಿ ಸೇವ್ ಆ್ಯಂಡ್ ಶೇರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತೇಳಿ ಸೇವ್ ಮಾಡಿಕೊಂಡು ಗ್ಯಾಲ್ರಿಗೆ ಅಂತೇಳಿ ಸೇವ್ ಮಾಡ್ಕೊಳ್ಳಿ. ಗ್ಯಾಲ್ರಿಗೆ ಅಂತ ಸೇವ್ ಮಾಡಿಕೊಂಡು ಫ್ರೆಂಡ್ಸ್, ಮತ್ತೆ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಫ್ರೆಂಡ್ಸ್, ಪೂರ್ತಿ ಇಲ್ಲಿ ಟಾಪಿಗೆ ಹೋದ್ಮೇಲೆ ನಿಮಗೆ ಅದು ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೂಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ರಾಪ್ ಅಂತ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ಇಲ್ಲಿ ಸೈಜ್ ಇದೆ ನೋಡಿ, 1080x2130 ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ಇಲ್ಲಿ 192 ಅಂತೇಳಿ ಹೊಡೆದು ರೀಸೈಜ್ ಅಂತೇಳಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್, ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಸ್ಲೈಡ್ ಮಾಡಿ, ಸ್ಲೈಡ್ ಮಾಡಿದ ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್, ಇಲ್ಲಿ ರೀಸೆಂಟ್ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಗ್ಯಾಲ್ರಿನ ಓಪನ್ ಮಾಡ್ಕೊಳ್ಳಿ. ಗ್ಯಾಲ್ರಿನ ಓಪನ್ ಮಾಡ್ಕೊಂಡಿದ್ದ ಮೇಲೆ ಫ್ರೆಂಡ್ಸ್, ಅಲ್ಲಿ ನಿಮಗೆ ಯಾವ ಫೋಟೋ ನೀವು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಫ್ರೆಂಡ್ಸ್. ಈ ಫೋಟೋ ಬಂದಿದೆ, ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಈ ಮೇಲ್ಗಡೆ ಆ್ಯಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಫ್ರೆಂಡ್ಸ್ ನೀವು ಈ ಥರ ಡ್ರ್ಯಾಗ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆನಂತರ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನಿಮಗೆ ರೈಟ್ ಮಾರ್ಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೋಬೇಕು. ಈ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು. ಆನಂತರ ಫ್ರೆಂಡ್ಸ್, ನಿಮಗೆ ಇನ್ನೇನಾರು ಟೆಕ್ಸ್ಟ್ ಗಿಕ್ಸ್ ಏನಾರು ಟೆಕ್ಸ್ಟ್ ಏನಾರು ಹಾಕ್ಬೇಕಿದ್ರೆ ಹಾಕ್ಬೋದು. ಆನಂತರ ಫ್ರೆಂಡ್ಸ್, ಎಫೆಕ್ಟ್ ಏನಾರು ಬೇಕು ಕೊಡಬೇಕಿದ್ರೆ ಕೊಡ್ಬೋದು. ಆನಂತರ ಫ್ರೆಂಡ್ಸ್, ಇದು ರೈಟ್ ಇಲ್ಲಿ ಸೇವ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು, ಆನಂತರ ಫ್ರೆಂಡ್ಸ್ ಗ್ಯಾಲರಿ ಅಂತ ಕೊಟ್ಟು ಡನ್ ಅಂತ ಕೊಡಿ. ಆನಂತರ ಫ್ರೆಂಡ್ಸ್, ಇದನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಫ್ರೆಂಡ್ಸ್, ಈಗ ವಾಟ್ಸಪ್ಪಿಗೆ ಬಂದುಬಿಟ್ಟು ಇಲ್ಲಿ ಪ್ರೊಫೈಲ್ ಫೋಟೋ ಸೆಟ್ ಮಾಡೋದಕ್ಕೆ ಸೆಟ್ ಮಾಡಿ. ಆನಂತರ ಫ್ರೆಂಡ್ಸ್, ಆಲ್ ಫೋಟೋಸ್ ಸಿಗೋದೆ ಫ್ರೆಂಡ್ಸ್, ಇಲ್ಲಿ ರೀಸೆಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ಪೂರ್ತಿಯಾಗಿ ಫೋಟೋ ಬಂದಿದೆ. ಆನಂತರ ಫ್ರೆಂಡ್ಸ್, ಡನ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಪೂರ್ತಿಯಾಗಿ ಫೋಟೋ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.